ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ದಿನ ನಾವು 6ನೇ ತರಗತಿಯ ವಿಜ್ಞಾನ ವಿಷಯದ 2ನೇ ಅಧ್ಯಾಯ ಆಹಾರದ ಘಟಕಗಳು ಈ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ. ಈ ಒಂದು ಪಾಠದಲ್ಲಿ ನಾವು ತಿಳಿದುಕೊಂಡಿರತಕ್ಕಂತಹ ಅಂಶಗಳನ್ನು ಸ್ಮರಿಸೋದಾದರೆ ನಮ್ಮ ಆಹಾರದಲ್ಲಿರುವ ಮುಖ್ಯ ಪೋಷಕಾಂಶಗಳು ಅಂದರೆ ಕಾರ್ಬೋಹೈಡ್ರೇಟು, ಪ್ರೋಟೀನುಗಳು, ಕೊಬ್ಬು, ವಿಟಾಮಿನ್ಗಳು ಮತ್ತು ಖನಿಜಗಳು. ಇವುಗಳ ಜೊತೆ ನೀರು ಮತ್ತು ನಾರು ಪದಾರ್ಥಗಳು ಸಹ ಆಹಾರ ಒಳಗೊಂಡಿರ್ತಾ ಇದೆ. ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಒದಗಿಸುತ್ತವೆ. ಪ್ರೋಟೀನುಗಳು ಮತ್ತು ಖನಿಜಗಳು ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ನಿರ್ವಹಣೆಗೆ ಅವಶ್ಯಕ. ನಮ್ಮ ದೇಹಕ್ಕೆ ರೋಗಗಳು ಬರದಂತೆ ರಕ್ಷಣೆಯನ್ನು ನೀಡಲು ವಿಟಾಮಿನ್ಗಳು ಸಹಾಯವನ್ನು ಮಾಡ್ತಾ ಇದೆ. ನಮ್ಮ ದೇಹಕ್ಕೆ ಅವಶ್ಯಕವಾದ ಎಲ್ಲ ಪೋಷಕಾಂಶಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಒದಗಿಸುವುದರ ಜೊತೆಗೆ ಸಾಕಷ್ಟು ಪ್ರಮಾಣದ ನಾರು ಪದಾರ್ಥ ಮತ್ತು ನೀರನ್ನು ಸಂತುಲಿತ ಆಹಾರ ನಮಗೆ ಒದಗಿಸ್ತಾ ಇದೆ. ನಮ್ಮ ಆಹಾರದಲ್ಲಿ ಒಂದು ಅಥವಾ ಹೆಚ್ಚು ಪೋಷಕಗಳ ದೀರ್ಘಕಾಲದ ಕೊರತೆಯು ಕೆಲವು ರೋಗಗಳಿಗೆ ಕಾರಣವಾಗ್ತಾ ಇದೆ ಅಂತಕ್ಕಂಥದ್ದು ಈ ಒಂದು ಪಾಠದಿಂದ ನಮಗೆ ತಿಳಿದು ಬರ್ತಾ ಇದೆ. ಅಭ್ಯಾಸದ ಪ್ರಶ್ನೆಗಳನ್ನು ನಾವು ನೋಡೋಣ. ನಮ್ಮ ಆಹಾರದಲ್ಲಿರುವ ಪ್ರಮುಖ ಪೋಷಕಾಂಶಗಳನ್ನು ಹೆಸರಿಸಿ. ನಮ್ಮ ಆಹಾರದಲ್ಲಿರುವ ಪ್ರಮುಖ ಪೋಷಕಾಂಶಗಳನ್ನು ಹೆಸರಿಸಿ. ನೋಡಿ, ಇಲ್ಲೇ ಕೊಟ್ಟಿದ್ದಾರೆ. ನಮ್ಮ ಆಹಾರದಲ್ಲಿರುವ ಮುಖ್ಯ ಪೋಷಕಾಂಶಗಳೆಂದರೆ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನುಗಳು, ಕೊಬ್ಬು, ವಿಟಾಮಿನ್ಗಳು ಮತ್ತು ಖನಿಜಗಳು. ಇವುಗಳ ಜೊತೆಗೆ ನೀರು ಮತ್ತು ನಾರು ಪದಾರ್ಥಗಳು ಸಹ ಆಹಾರ ಒಳಗೊಂಡಿರ್ತಾ ಇದೆ. ಅಂದರೆ ಪ್ರಮುಖ ಪೋಷಕಾಂಶಗಳು ಅಂದರೆ ಯಾವುದು? ಕಾರ್ಬೋಹೈಡ್ರೇಟು, ಪ್ರೋಟೀನು, ಕೊಬ್ಬು, ವಿಟಾಮಿನ್ ಮತ್ತು ಖನಿಜಗಳು. ಎರಡನೇ ಪ್ರಶ್ನೆಯನ್ನು ನೋಡೋಣ. ಕೆಳಗಿನವುಗಳನ್ನು ಹೆಸರಿಸಿ. ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಕೊಡುವ ಪೋಷಕಗಳು ಯಾವುದು? ಅದನ್ನು ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಒದಗಿಸುತ್ತವೆ, ಹೌದಲ್ಲ? ಓಕೆ, ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಒದಗಿಸುತ್ತವೆ. ನಂತರದ ಒಂದು ಪ್ರಶ್ನೆಯನ್ನು ನೋಡೋಣ. ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ನಿರ್ವಹಣೆಗೆ ಅವಶ್ಯಕವಿರುವಂತಹ ಪೋಷಕಗಳನ್ನು ಯಾವುವು? ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅವಶ್ಯಕವಿರುವ ಪೋಷಕಗಳು ಯಾವುದು? ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೋಸ್ಕರ ನಮಗೆ ಅವಶ್ಯಕವಿರುವಂತಹ ಪೋಷಕಗಳು ಅಂದರೆ ಪ್ರೋಟೀನ್ಗಳು ಮತ್ತು ಖನಿಜಗಳು. ಯಾವುದದು? ಪ್ರೋಟೀನ್ಗಳು ಮತ್ತು ಖನಿಜಗಳು. ನಂತರದ ಒಂದು ಪ್ರಶ್ನೆಯನ್ನು ನೋಡೋಣ. ಉತ್ತಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ವಿಟಾಮಿನ್ ಯಾವುದು? ಉತ್ತಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ವಿಟಾಮಿನ್ ಯಾವುದು? ವಿಟಾಮಿನ್ ಎ. ವಿಟಾಮಿನ್ ಎ ಕಣ್ಣಿಗೆ ಬೇಕಾಗಿರತಕ್ಕಂತಹ ಉತ್ತಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಬಹುದಾಗಿದೆ. ಅಂದರೆ ವಿಟಾಮಿನ್ ಎ ಕೊರತೆಯಿಂದ ಕಣ್ಣಿನ ದೃಷ್ಟಿಗೆ ಸಂಬಂಧಪಟ್ಟಂತಹ ರೋಗಗಳು ಬರ್ತಾ ಇದೆ. ನಂತರದ ಒಂದು ಪ್ರಶ್ನೆಯನ್ನು ನೋಡೋಣ. ನಮ್ಮ ಮೂಳೆಗಳನ್ನು ಆರೋಗ್ಯವಾಗಿಡಲು ಅವಶ್ಯಕವಿರುವ ಖನಿಜ ಯಾವುದು? ನಮ್ಮ ಮೂಳೆಗಳನ್ನು ಆರೋಗ್ಯವಾಗಿಡಲು ಅಗತ್ಯವಿರುವಂತಹ ಖನಿಜ ಯಾವುದು? ಯಾವುದು? ಕ್ಯಾಲ್ಸಿಯಂ. ಕ್ಯಾಲ್ಸಿಯಂನಿಂದ ನಮ್ಮ ಮೂಳೆಗಳು ಗಟ್ಟಿಯಾಗಿರ್ತಾ ಇದೆ, ನಮ್ಮ ಮೂಳೆಗಳು ಆರೋಗ್ಯವಾಗಿರ್ತಾ ಇದೆ. ನಂತರದ ಒಂದು ಪ್ರಶ್ನೆಯನ್ನು ನೋಡೋಣ. ಕೆಳಗಿನ ಆಹಾರ ಘಟಕಗಳು ಸಮೃದ್ಧವಾಗಿರುವ ಎರಡೆರಡು ಆಹಾರ ಪದಾರ್ಥಗಳನ್ನು ಹೆಸರಿಸಿ. ಕೊಬ್ಬು. ಕೊಬ್ಬು ಎದರಲ್ಲಿ ಜಾಸ್ತಿ ಇರ್ತಾ ಇದೆ? ಎಣ್ಣೆ ಪದಾರ್ಥಗಳಲ್ಲಿ ಜಾಸ್ತಿ ಇರ್ತಾ ಇದೆ ಮತ್ತು ಮಾಂಸದಲ್ಲಿ ಜಾಸ್ತಿ ಇರ್ತಾ ಇದೆ, ಹೌದಾ? ಎಣ್ಣೆ ಮತ್ತು ಮಾಂಸ ಪದಾರ್ಥಗಳಲ್ಲಿ ಕೊಬ್ಬು ಜಾಸ್ತಿ ಇರ್ತಾ ಇದೆ. ಪಿಷ್ಟ. ಪಿಷ್ಟ ಯಾವುದರಲ್ಲಿ ಜಾಸ್ತಿ ಇರ್ತಾ ಇದೆ? ಅಕ್ಕಿ ಮತ್ತು ಜೋಳಗಳಲ್ಲಿ ಜಾಸ್ತಿ ಇರ್ತಾ ಇದೆ. ಪಿಷ್ಟ ಹೆಚ್ಚಿಗೆ ಇರತಕ್ಕಂತಹ ಒಂದು ಆಹಾರ ಪದಾರ್ಥ ಯಾವುದು? ಅಕ್ಕಿ ಮತ್ತು ಜೋಳ. ನಂತರದಲ್ಲಿ ಆಹಾರದ ನಾರು ಪದಾರ್ಥಗಳು. ಆಹಾರದ ನಾರು ಪದಾರ್ಥಗಳು ಯಾವುದು? ಆಲೂಗಡ್ಡೆ ಇದೆ ಮತ್ತು ಬೇಳೆಕಾಳುಗಳಿದೆ, ಹೌದಾ? ಅವರು ಎರಡೇ ಕೇಳಿದಾರಲ್ಲ. ಆಲೂಗಡ್ಡೆ ಮತ್ತು ಬೇಳೆಕಾಳುಗಳಲ್ಲಿ ನಾವು ಹೆಚ್ಚಿನ ಒಂದು ನಾರು ಪದಾರ್ಥವನ್ನು ನೋಡ್ಬೋದು. ನಂತರದಲ್ಲಿ ಪ್ರೋಟೀನ್.
ಪ್ರೋಟೀನ್ ಒಳಗೊಂಡಿರತಕ್ಕಂಥದ್ದು ಯಾವುದು? ನಾವು ಹೆಚ್ಚು ಕಾಳು ಪದಾರ್ಥಗಳಲ್ಲಿ ನಾವು ಪ್ರೋಟೀನನ್ನು ನೋಡ್ತಾ ಇದ್ದೀವಿ. ಹೆಸರು ಕಾಳು ಮತ್ತು ಮೊಟ್ಟೆಯಲ್ಲಿ ಕೂಡ ನಾವು ಹೆಚ್ಚಿನ ಒಂದು ಪ್ರೋಟೀನ್ ಇರತಕ್ಕಂಥದ್ದನ್ನು ಕಂಡುಕೊಳ್ತಾ ಇದ್ದೀವಿ. ಹಾಗಾಗಿ ಇದರ ಉತ್ತರ ಹೆಸರು ಕಾಳು ಮತ್ತು ಮೊಟ್ಟೆ. ಹೆಸರು ಕಾಳು ಮತ್ತು ಮೊಟ್ಟೆ. ನಂತರದ ಒಂದು ವಿಭಾಗ, ಸರಿಯಾದ ಹೇಳಿಕೆಗಳಿಗೆ ಸರಿ ಎಂದು ಗುರುತು ಮಾಡಿ. ಸರಿಯಾದ ಹೇಳಿಕೆಗಳಿಗೆ ಸರಿ ಎಂದು ಗುರುತು ಮಾಡಿ. ಅನ್ನವನ್ನು ಮಾತ್ರ ಸೇವಿಸುವುದರ ಮೂಲಕ ನಾವು ನಮ್ಮ ದೇಹದ ಪೋಷಕಗಳ ಅಗತ್ಯತೆಯನ್ನು ಪೂರೈಸಬಹುದು. ಕೇವಲ ಅನ್ನವನ್ನು ಮಾತ್ರ ಸೇವಿಸುವುದರಿಂದ ನಮಗೆ ಬೇಕಾಗಿರ್ತಕ್ಕಂತಹ ದೇಹದ ಎಲ್ಲ ಪೋಷಕಾಂಶಗಳು ದೊರೆಯುವುದಿಲ್ಲ. ಹಾಗಾಗಿ ಈ ಒಂದು ಹೇಳಿಕೆ ಏನಿದೆ, ಇದು ತಪ್ಪಾಗಿರ್ತಕ್ಕಂತಹ ಹೇಳಿಕೆಯಾಗಿದೆ. ಸಂತುಲಿತ ಆಹಾರವನ್ನು ಸೇವಿಸುವ ಮೂಲಕ ಕೊರತೆ ರೋಗಗಳನ್ನು ತಡೆಗಟ್ಟಬಹುದು. ಸರಿ, ಯಾಕಂದರೆ ದೇಹಕ್ಕೆ ಯಾವುದು ಅವಶ್ಯಕ ಅಂತಕ್ಕಂಥ ಒಂದು ಅಂಶವನ್ನು ತಿಳಿದುಕೊಂಡು ನಾವು ಸಂತುಲಿತ ಆಹಾರವನ್ನು ಸೇವಿಸಿದರೆ ಅದರಿಂದ ರೋಗ ರುಜಿನಗಳು ಬಾರದಂತೆ ನೋಡಿಕೊಂಡು ಹೋಗ್ಬೋದು. ಹಾಗಾಗಿ ಈ ಒಂದು ಹೇಳಿಕೆ ಸರಿಯಾಗಿದೆ. ಸಂತುಲಿತ ಆಹಾರವು ವಿವಿಧ ಆಹಾರ ಪದಾರ್ಥಗಳನ್ನು ಒಳಗೊಂಡಿರಬೇಕು. ಹೌದು, ಸರಿಯಾಗಿರ್ತಕ್ಕಂತಹ ಉತ್ತರ. ಒಂದೇ ರೀತಿಯ ಆಹಾರ ಪದಾರ್ಥ ಅಲ್ಲಿ ಇರೋದಿಲ್ಲ, ವಿವಿಧ ರೀತಿಯ ಆಹಾರ ಪದಾರ್ಥಗಳನ್ನು ಅದು ಒಳಗೊಂಡಿರ್ತಾ ಇದೆ. ಹಾಗಾಗಿ ಇದು ಕೂಡ ಸರಿಯಾಗಿರ್ತಕ್ಕಂತಹ ಉತ್ತರ. ದೇಹಕ್ಕೆ ಎಲ್ಲ ಪೋಷಕಗಳನ್ನು ಒದಗಿಸಲು ಮಾಂಸ ಮಾತ್ರ ಸಾಕು. ಮತ್ತೆ ನೋಡಿ, ಮಾಂಸ ಮಾತ್ರ ಸಾಕು ಅಂತ ಇದ್ದಾರೆ. ಸಂತುಲಿತ ಆಹಾರ ಎಲ್ಲ ರೀತಿಯ ಆಹಾರ ಪದಾರ್ಥಗಳ ಒಂದು ಅವಶ್ಯಕತೆ ಇರ್ತಾ ಇದೆ. ಹಾಗಾಗಿ ದೇಹಕ್ಕೆ ಪೋಷಕಗಳನ್ನು ನಾವು ಮಾಂಸದಿಂದ ಮಾತ್ರ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಹೇಳಿಕೆ ತಪ್ಪಾಗ್ತಾ ಇದೆ. ನಂತರದಲ್ಲಿ ಖಾಲಿ ಬಿಟ್ಟ ಜಾಗಗಳನ್ನು ಭರ್ತಿ ಮಾಡಿರಿ. ಖಾಲಿ ಬಿಟ್ಟ ಜಾಗಗಳನ್ನು ಭರ್ತಿ ಮಾಡಿರಿ. ನೋಡಿ, ಮೊದಲನೇದಾಗಿ ವಿಟ್ಯಾಮಿನ್ ಡಿ ಕೊರತೆಯಿಂದ ಡ್ಯಾಶ್ ರೋಗ ಉಂಟಾಗುತ್ತದೆ. ವಿಟ್ಯಾಮಿನ್ ಡಿ ಕೊರತೆಯಿಂದ ಡ್ಯಾಶ್ ರೋಗ ಉಂಟಾಗುತ್ತದೆ. ವಿಟ್ಯಾಮಿನ್ ಡಿ ಕೊರತೆಯಿಂದ ಉಂಟಾಗ್ತಕ್ಕಂತಹ ರೋಗ ಯಾವುದು ಅಂದರೆ ರಿಕೆಟ್ಸ್. ಯಾವ ರೋಗ? ರಿಕೆಟ್ಸ್. ಓಕೆ, ಎರಡನೇ ಒಂದು ಬಿಟ್ಟ ಸ್ಥಳವನ್ನು ನೋಡೋಣ. ಬೇರಿ ಬೇರಿ ರೋಗವು ಡ್ಯಾಶ್ನ ಕೊರತೆಯಿಂದ ಉಂಟಾಗುತ್ತದೆ. ಬೇರಿ ಬೇರಿ ರೋಗ ಬರೋದಕ್ಕೆ ಕಾರಣ ಅಂದರೆ ವಿಟ್ಯಾಮಿನ್ ಬಿನ ಕೊರತೆ. ವಿಟ್ಯಾಮಿನ್ ಬಿನ ಕೊರತೆಯಿಂದ ಈ ಒಂದು ಬೇರಿ ಬೇರಿ ರೋಗ ಉಂಟಾಗ್ತಾ ಇದೆ. ವಿಟ್ಯಾಮಿನ್ ಸಿ ಕೊರತೆಯು ಡ್ಯಾಶ್ ರೋಗವನ್ನು ಉಂಟು ಮಾಡುತ್ತದೆ. ಯಾವ ರೋಗ? ಸ್ಕರ್ವಿ. ಯಾವ ರೋಗ? ವಿಟ್ಯಾಮಿನ್ ಸಿ ಕೊರತೆಯಿಂದ ನಮಗೆ ಸ್ಕರ್ವಿ ರೋಗ ಬರುವಂಥ ಒಂದು ಚಾನ್ಸಸ್ ಇರ್ತಾ ಇದೆ. ನಮ್ಮ ಆಹಾರದಲ್ಲಿ ಡ್ಯಾಶ್ನ ಕೊರತೆಯಿಂದ ಇರುಳು ಕುರುಡುತನ ಉಂಟಾಗುತ್ತದೆ. ಕಣ್ಣಿನ ದೃಷ್ಟಿಗೆ ಕಾರಣವಾಗ್ತಕ್ಕಂತಹ ವಿಟ್ಯಾಮಿನ್ ಖನಿಜ ಯಾವುದು ಅಂತ ಕೇಳಿದ್ರು, ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ. ಯಾವುದದು? ವಿಟ್ಯಾಮಿನ್ ಎ. ವಿಟ್ಯಾಮಿನ್ ಎ ಕೊರತೆಯಿಂದ ನಮಗೆ ಇರುಳು ಕುರುಡುತನ ಉಂಟಾಗ್ತಾ ಇದೆ. ಹೌದಾ? ಮುಂದಿನ ಪಾಠದ ಪ್ರಶ್ನೋತ್ತರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.